ಏಲಿಯನ್ಸ್ ನಾಸಾ ಕಮ್ಯುನಿಟಿ ಅವರ ಅಸೆ ಭಯ ಆಗ್ತಾ ಇದೆಯಾ ಎದಕ್ಕೆ ಭಯ ಅದು ಇಷ್ಟೇ ಇರೋದು ಗುರು ಫ್ಲೈಯಿಂಗ್ ಪಾಸ್ಪೋರ್ಟ್ ಅನ್ನ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ನಮಸ್ಕಾರ. ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಇಂದ ನಿಮಗೆ ಚಿತ್ರ ವಿಚಿತ್ರವಾದ ಜಾಗಗಳನ್ನ ತೋರಿಸ್ತೀವಿ. ಆದ್ರೆ ನಾವು ಇವತ್ತು ಏನ್ ಕರ್ಕೊಂಡು ಹೋಗ್ತಿದ್ವಲ್ಲ ಅದು ಒಂದು ಮಿಸ್ಟೀರಿಯಸ್ ಜಾಗ. ನೀವು ನಿಮ್ ಚಿಕ್ಕವರು ಇದ್ದಾಗ ಸ್ಕೂಲ್ ಅಲ್ಲಿ ಇದ್ದಾಗ ಸೋಷಿಯಲ್ ಸೈನ್ಸ್ ಅಲ್ಲಿ ಓದಿದ್ದೀರಾ? ಜಾಗ ಯಾವ್ದು ಗೊತ್ತಾಯ್ತಾ? ನಾಗಾಲ್ಯಾಂಡ್. ಬನ್ನಿ, ಹಂಗೆ ಡ್ರೈವ್ ಮಾಡ್ಕೊಂಡು ಲಾಂಗ್ ರೈಡ್ ಮಾಡ್ಕೊಂಡು ಡೆಸರ್ಟ್ ಮಧ್ಯದಲ್ಲಿ ಹೋಗೋಣ. ಸೊ ನಾಸ್ಗಾ ಏರಿಯಾಗೆ ಇವಾಗ ಎಂಟರ್ ಆಗ್ತಾ ಇದೀವಿ. ಏರಿಯಾ ಫುಲ್ ನೋಡಿ ಹಾಗೆ ಹೇಗಿದೆ ಅಂತ. ಫುಲ್ಲು ಬರ್ಡ್ ಬರ್ಡ್ ಬರ್ಡ್, ಫುಲ್ಲು ಡೆಸರ್ಟ್. ಈ ಕಡೆ ಸ್ಮಶಾನ ಇದೆ, ಈ ಕಡೆ ಡೆಸರ್ಟ್ ಇದೆ. ಆ್ಯಕ್ಚುಲಿ ಇದನ್ನ ಡೆಸರ್ಟ್ ಅಂತಲೂ ಹೇಳೋಕ್ಕಾಗಲ್ಲ, ಒಂಥರ ಹೈಲ್ಯಾಂಡ್ ಮೌಂಟೇನ್ಸ್ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಫುಲ್ಲು ಮಣ್ಣು ಕಲ್ಲು ಎಲ್ಲ ಮಿಕ್ಸ್ ಆಗಿರೋದು. ಇದು ಒಂಥರ ಡಿಫ್ರೆಂಟ್ ಪ್ರದೇಶ, ಇದು ಡೆಸರ್ಟ್ ಅಂತೂ ಅಲ್ಲವೇ ಅಲ್ಲ ಇದು. ಸೊ ಬನ್ನಿ ಹೋಗೋಣ ಈ ವಿಚಿತ್ರವಾದ ಜಾಗಕ್ಕೆ, ಕರ್ಕೊಂಡು ಹೋಗ್ತೀವಿ ನಿಮ್ಮನ್ನ. ನೀವೇ ಹೇಳಿ ಏನು ಇರ್ಬೋದು ಇದು ಅಂತ. ಸ್ಕೂಲಲ್ಲೆಲ್ಲ ಓದಿರ್ತೀರಾ ನೀವು? ಕ್ಯಾಪಿಸ್ಕೊಳ್ಳಿ ಒಂದು ಸ್ವಲ್ಪ. ಸೊ ಬಂದ್ವಿ, ಯಾರಿಲ್ಲ, ನಾನು ಕಿರಣ್ ಇಬ್ಬರೇ ಇರೋದು ಇವತ್ತು. ಕಿರಣ್, ನಾನು ನೀನು ಮತ್ತೆ ಏಲಿಯನ್ಸ್ ಇಬ್ಬರೇನ ಇವತ್ತು? ನಾನು ನೀನು ಏಲಿಯನ್ಸ್ ಮೂರು ಜನ ಇಬ್ಬರಲ್ಲ, ಮೂರು ಜನ ಏಲಿಯನ್ಸ್ ಅವ್ರು ಮಾಡಿರೋ ಡ್ರಾಯಿಂಗ್ಸ್ ಮತ್ತೆ ನಾನು ಆಶಾ. ಸೊ ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ, ಇದು ಒಂಥರ ಬೆಕ್ ತರ ಇದೆ. ನೀವರೇ ಮಾಡಿರೋ ತರ ಕಾಣಿಸ್ತಿದ್ಯಪ್ಪ ನನಗೇನು? ಇಲ್ಲ ಇಲ್ಲ, ಇವೆಲ್ಲ ಆಗಿರೋದೆ ಅವ್ರವರೇ ಮಾಡಿರೋದು. ಆದರೆ ತುಂಬ ದೂರದಲ್ಲಿದೆ, ಆಮೇಲೆ ಹೈಟಲ್ಲಿ ಹೋಗ್ಬೇಕು ನೋಡ್ಸೋಕ್ಕೆ, ಇಲ್ಲಾಂದರೆ ಕ್ಲೀನಾಗಿ ಕಾಣಿಸಲ್ಲ. ಅದಕ್ಕೆ ಎಷ್ಟೊಂದು ಜನ ಇಲ್ಲಿ ಚಾಪರ್ ರೈಡ್ ತಗೋತಾರೆ. ನನಗೆ ಬೆಕ್ ಕಾಣಿಸ್ತಾ ಇದೆ ಫಸ್ಟೇ. ನಾನು ಚಾಪರ್ ರೈಡ್ ಗೀಪರ್ ರೈಡ್ ಏನು ತಗೊಳ್ಳಲ್ಲ, ನಿಮ್ಗೆ ಡ್ರೋನಲ್ಲೇ ತೋರಿಸ್ತೀನಿ ಬನ್ನಿ. ನನ್ನ ಕಣ್ಣಿಗೆ ಅಂತ ಏನು ಕಾಣಿಸ್ತಿರಲಿಲ್ಲ, ನಾರ್ಮಲ್ ಒಂದೊಂದು ಲೈನ್ಸ್ಗಳು ಮಾತ್ರ ಕಾಣಿಸ್ತಾ ಇದಾವೆ. ಮೇ ಬಿ ನೋಡ್ಲಿಕ್ಕೆ ಚಾಪರ್ ರೈಡ್ ತಗೋಬೇಕು ಅನ್ಸುತ್ತೆ. ಹೌದು, ಚಾಪರ್ ಅಲ್ಲೇ ಬರಬೇಕು, ಇಲ್ಲಾಂದ್ರೆ ಒಂದು ಕಾಣಿಸಲ್ಲ. ನೋಡ, ನಮ್ಮ ಡ್ರೋನ್ ಹಾರಿಸ್ತೀವಿ ಕಾಣಿಸುತ್ತಂತ. ಆದರೆ ಇಲ್ಲೆಲ್ಲ ಲೈನ್ಸ್ ಕಾಣಿಸ್ತಾ ಇದೆಯಲ್ಲ ನೀವು. ದಿಸ್ ಆರ್ ಆಲ್ ಪಾರ್ಟ್ ಆಫ್ ದಿಸ್ ನಾಸ್ಗಾ ಲೈನ್ಸ್. ಇವೆಲ್ಲ ಅವ್ರು ಹೇಳೋದು ಏಲಿಯನ್ಸ್ ಮಾಡಿರೋದು ಅಂತ ಇಲ್ಲಿ ಲೋಕಲ್ಸ್ನವರು. ಆದರೆ ನಿಜವಾಗ್ಲೂ ರಿಸರ್ಚರ್ಸ್ ಏನು ಹೇಳ್ತಾರೆ ಅಂತ ನಮಗೆ ಮುಂದೆ ಹೋಗಿ ನೋಡೋಣ ಬನ್ನಿ. ಇವೆಲ್ಲ ಕಾಣಿಸ್ತಾ ಇದೆ ನಿಮಗೆ, ಪಾತೆಲ್ಲ ಇದೆಲ್ಲ ಲೈನ್ಸ್ ಕಾಣಿಸ್ತಾ ಇದೆ ಇಲ್ಲೆಲ್ಲ. ಈ ಲೈನ್ಸ್ ಕಾಣಿಸ್ತಾ ಇರೋದೆಲ್ಲ ಏಲಿಯನ್ಸ್ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಸೊ ಏನಪ್ಪ ಈ ನಾಸ್ಗಾ ಲೈನ್ಸ್? ಈ ನಾಸ್ಗಾ ಲೈನ್ಸ್ ಹೆಂಗ್ ಕ್ರಿಯೇಟ್ ಆಯ್ತು ಅದಕ್ಕೆ ಎರಡು ಹಿಸ್ಟ್ರಿ ಇದೆ. ಒಂದು ಹಿಸ್ಟ್ರಿ ಬಂದ್ಬಿಟ್ಟು ಫಸ್ಟ್ ಸೆಂಚುರಿಯಿಂದ ಏತ್ ಸೆಂಚುರಿ ತನಕ ನಾಸ್ಗಾ ಕಮ್ಯುನಿಟಿ ಅಂತ ಈ ಜಾಗದಲ್ಲಿ ವಾಸವಾಗಿದ್ರಂತೆ. ಆ ಕಮ್ಯುನಿಟಿ ಜನ ಈ ತರ ಡ್ರಾಯಿಂಗ್ಸ್ ಬರೆದು, ಮನುಷ್ಯ ತರ ಫಿಗರ್ಸ್ ಬರೆದು, ಸ್ಪೈಡರ್ಸ್ ಎಲ್ಲ ಬರೆದಿರಂತ ಒಂದು ರಿಸರ್ಚ್ ಹೇಳುತ್ತೆ. ಸ್ಪೈಡರ್ಸ್ ಅಷ್ಟೇ ಅಲ್ಲ, ಇಲ್ಲಿ ಎಷ್ಟು ತರ ಫಿಗರ್ಸ್ ಇದೆ ಅಂದ್ರೆ 800 ಸ್ಟ್ರೈಟ್ ಲೈನ್ಸ್ ಇದೆ, 300 ಜಿಯೋಮೆಟ್ರಿಕಲ್ ಫಿಗರ್ಸ್ ಇದೆ. ಆ ಸ್ಪೈಡರ್ಸ್, ಹ್ಯೂಮನ್ಸ್, ಅನಿಮಲ್ಸ್, ಕ್ಯಾಟ್ಸ್, ಸೊ ಅದೇ ತರ ಎಷ್ಟೊಂದು ದೊಡ್ಡ ದೊಡ್ಡದಾಗಿ ಕೆತ್ತಿದಾರಂತೆ. ಆದರೆ ಕೆತ್ತಿರೋದು ಇನ್ನೂ ಮುಚ್ಕೊಂಡಿಲ್ಲ, ಅದೊಂದು ಮಿಸ್ಟ್ರಿ ಮಿಸ್ಟ್ರಿ ಮಿಸ್ಟ್ರಿ. ಆ್ಯಕ್ಚುಲಿ ನಮಗೆ ಮೇಲುಗಡೆ ಆ ಥರ ಚಾಪರಿಂದ ನೋಡಿದ್ರೆ ನಾಸ್ಗಾ ಲೈನ್ಸ್ ಕಾಣಿಸೋದು, ಅದು ನಾಸ್ಗಾ ಸ್ಟ್ರಕ್ಚರ್ಸ್ ಎಲ್ಲ ಕಾಣಿಸೋದು. ಅಷ್ಟೇ ಭಯ ಆಗ್ತಾ ಇದೆಯಾ? ಎದಕ್ಕಪ್ಪ ಭಯ? ಏನು ಭಯ ಅಂತದಿಲ್ಲ. ಆ್ಯಕ್ಚುಲಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಲೈನ್ ಮಾಡಿದ್ದಾರೆ ಉದ್ದಕ್ಕೆ, ಅದು ಕರೆಕ್ಟ್ ಆ್ಯಂಗಲಲ್ಲಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಉದ್ದಕ್ಕೆ. ಪ್ರೊಟೆಕ್ಟೆಡ್ ಏರಿಯಾ ಇದು, ಯಾರನ್ನೂ ಬಡಕ್ ಬಿಡಲ್ಲ. ಆ್ಯಕ್ಚುಲಿ ಒಳಗಡೆ ಯಾರೂ ಹೋಗಕ್ಕೆ ಬಿಡಲ್ಲ, ಪ್ರೊಟೆಕ್ಟೆಡ್ ಏರಿಯಾ ಆಗಿರೋದ್ರಿಂದ. ಇಲ್ಲಾಂದ್ರೆ ನಾವು ಅಲ್ಲಿ ಹೋಗ್ಬಿಟ್ಟು ನೋಡ್ತಾ ಇದ್ವಿ. ನಾವು ಸ್ವಲ್ಪ ದ್ರೋಣ ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡ್ತೀವಿ, ನಾಟ್ ಶ್ಯೂರ್ ಆಗುತ್ತೋ ಅಂತ. ಬಟ್ ಸಿಕ್ಕಾಪಟ್ಟೆ ಚಾಪರ್ಗಳು ತಿರುಗಾಡ್ತಾ ಇದಾವೆ ಮಾತ್ರ ನೋಡಿ. ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ ಬರೀ ಸ್ಟ್ರೈಟ್ ಲೈನ್ಸ್ಗಳು, ಇದೆಲ್ಲ ಮ್ಯಾನ್ ಮೇಡ್ ಅಂತೂ ಅಲ್ಲವೇ ಅಲ್ಲ. ರ್ಯಾಂಡಮ್ ಆಗಿ ಕಣ್ಣು ಕಾಣಿಸ್ತಾ ಇದೆ, ಬಟ್ ಮೇಲುಗಡೆಯಿಂದ ನೋಡಿದ್ರೆ ಒಂದು ಫಿಗರ್ ಕಾಣಿಸ್ಬೋದೇನೋ. ನೋಡೋಣ ಹೇಗೆ ಕಾಣುತ್ತೆ ಅಂತ ದ್ರೋಣಲ್ಲಿ. ಸೊ ನಮ್ಮ ದ್ರೋಣಿನ ಕಳಿಸ್ತಾ ಇದ್ದೀವಿ, ಕ್ಯಾಪ್ಚರ್ ಮಾಡ್ಕೊಂಡು ಬಾರಪ್ಪ ಸ್ವಲ್ಪ ಅಂತ. ಕ್ರಾಶ್ ಲ್ಯಾಂಡಿಂಗ್ ಸೇಫ್ ಲ್ಯಾಂಡಿಂಗ್ ಆಯ್ತು.
ಇನ್ನೊಂದು ಬಗ್ಗೆ ಭಯಾನಕ ಕತೆ ಗೊತ್ತಾ ನಿಮಗೆ ಏಲಿಯನ್ಸ್ ಏಲಿಯನ್ಸ್ ಅವರೇ ಬಂದ್ಬಿಟ್ಟು ಈ ಪಿಕ್ಚರ್ಸ್ ಎಲ್ಲ ಡ್ರಾ ಮಾಡಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ಲೋಕಲ್ಸ್ ಮತ್ತೆ ಈ ಪೆರು ಅವ್ರ ಜನಗಳು ಏನಂತ ಗೊತ್ತಾ ಇದನ್ನ 15 ಸೆಂಟಿಮೀಟರ್ ಕೆಳಗಡೆ ಮಾತ್ರ ಕೊರ್ದಿರೋದು ಅಕ್ಕಪಕ್ಕ ನೀವು ನೋಡ್ತಾ ಇದ್ದೀರಾ ಫುಲ್ ಡೆಸರ್ಟ್ ಕಲ್ಲು 15 ಸೆಂಟಿಮೀಟರ್ ಕೊರ್ದಿರೋದ್ರು ಅಕ್ಕಪಕ್ಕ ಫುಲ್ ಡೆಸರ್ಟ್ ಇದ್ರು ಇದಿನ್ನೂ ಮುಚ್ಚಿಕೊಂಡಿಲ್ಲ ಗಾಳಿ ಬಂದಿ ಅದ್ಯಾ ಜಿಯೋಮೆಟ್ರಿಕಲ್ ಫಿಗರ್ಸ್ ಆ ಲೈನ್ಸ್ ಒಂದು ಮುಚ್ಚಿಕೊಂಡಿಲ್ಲ ಅದು ಹೇಗೆ ಸಾಧ್ಯ ಅದನ್ನ ಜರ್ಮನ್ ರಿಸರ್ಚರ್ ಒಬ್ಬರು ಬಂದು ರಿಸರ್ಚ್ ಮಾಡಕ್ಕೆ ಟ್ರೈ ಮಾಡಿದ್ರು ಪಾಪ ಅವ್ರಿಗೂ ಗೊತ್ತಾಗಲಿಲ್ಲ ಏನಂತಿಕೆ ಇದು ಅಂತ ಅಂದ್ರೆ ಇದನ್ನ ಕಂಡೇ ಹಿಡಿದಿರಲಿಲ್ವಂತೆ ಯಾರೋ ಒಬ್ಬರು ಚಾಪರಲ್ಲಿ ಹೋಗಬೇಕಾದ್ರೆ ನೋಡಿದ್ರೆ ನಿಜನೇ ಇದು ವಿಚಿತ್ರವಾಗಿರೋದು ಅಂತ ಬಂದು ನೋಡಿದ್ರಂತೆ ಆಮೇಲೆ ಜರ್ಮನ್ ರಿಸರ್ಚರ್ಸ್ ಎಲ್ಲ ಬಂದು ಏನಿದು ಅಂತ ಎಲ್ಲ ರಿಸರ್ಚ್ ಮಾಡಕ್ಕೆ ಟ್ರೈ ಮಾಡಿದ್ರು ಆದ್ರೆ ಗೊತ್ತೇ ಆಗಲಿಲ್ವಂತೆ ಆದ್ರೆ ಇಲ್ಲಿನ ಜನ ನಂಬಿರೋದು ಏಲಿಯನ್ಸೇ ನಮಗೋಸ್ಕರ ಬಂದು ಇದನ್ನು ಡ್ರಾ ಮಾಡಿದ್ದಾರೆ ಅಂತ ಹೇಳ್ತಾರೆ ಆದರೆ ನಿಮಗಿದ್ರಲ್ಲಿ ಯಾವುದು ಸತ್ಯ ಅನಿಸುತ್ತೆ ಆಶಾ ಹೇಳಿದ್ದ ಇಲ್ಲ ನಾನು ಹೇಳ್ತಾ ಇರೋದ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಸೊ ನಮಗೂ ಡಿಸ್ಕಸ್ ಮಾಡೋಣ ಇದಿಷ್ಟು ಸೈಂಟಿಫಿಕ್ ಆಗಿ ಆಮೇಲೆ ಹಿಸ್ಟಾರಿಕಲ್ ಆಗಿ ಪುರಾತನವಾಗಿ ಹೇಗಿರ್ಬೋದು ಅಂತ ಸೊ ಬನ್ನಿ ಮುಂದೆ ಒಂದು ಅಬ್ಸರ್ವೇಟರಿ ಟವರ್ ಇದೆ ಅಬ್ಸರ್ವೇಟರಿ ಟವರ್ ಹತ್ರ ಹೋಗೋಣ ಅಲ್ಲಿಂದ ಕಾಣಿಸ್ಲ ನಮಗೆ ಇವಾಗ ಇನ್ನೊಂದು ಅಬ್ಸರ್ವೇಟರಿ ಟವರ್ಗೆ ಬಂದ್ವಿ ಮೇ ಬಿ ಇಲ್ಲಿ ಕಾಣಿಸುತ್ತೇನೋ ಗೊತ್ತಿಲ್ಲ ನೋಡೋಣ ಸ್ವಲ್ಪ ಮೇಲೆ ಹತ್ಕೊಂಡು ಹೋಗ್ಬೇಕು ಕಾಣಿಸ್ರಲ್ಲ ನಮ್ಮ ಲಕ್ಕಿ ಇಷ್ಟು ಹತ್ಕೊಂಡು ಹೋಗ್ಬೇಕು ಕಾಣಿಸ್ಬೋದು ಅನ್ಸುತ್ತೆ ಇಲ್ಲಿ ನೋಡೋಣ ಬನ್ನಿ ಸೊ ಇಲ್ಲಿ 200 ರೂಪಾಯಿ ಅಲ್ಲಿ 300 ರೂಪಾಯಿ ಇಸ್ಕೊಂಡ್ರು ಸೊ ಇಲ್ಲಿ ಈ ಥರ ಸ್ಟ್ರಕ್ಚರ್ಗಳು ಕಾಣುತ್ತಂತೆ ನೋಡಿ ಇವ್ರು ಹೇಳೋ ಪ್ರಕಾರ ನಾಸ್ಗ ಕಮ್ಯುನಿಟಿಯವರು ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ ಅವ್ರು ಈ ಥರ ಎಲ್ಲ ಸ್ಟ್ರಕ್ಚರ್ ಮಾಡಿದಾರಂತೆ ನೋಡಿ ಕ್ಲೀನಾಗಿ ಅಲೈನ್ ಮಾಡಿಕೊಂಡು ಕಮ್ಯುನಿಟಿಯವರು ಆದರೆ ಇನ್ನೊಂದು ಕಡೆ ರಿಸರ್ಚರ್ಸ್ ಹೇಳೋದು ನಾಸ ಕಮ್ಯುನಿಟಿಯವ್ರು ಮಾಡೋಕ್ಕೆ ಸಾಧ್ಯ ಇಲ್ಲ ಇದನ್ನು ಏಲಿಯನ್ಸ್ ಮಾಡಿರ್ಬೋದು ಅಂತ ಇವ್ರು ನಾಸಾ ಸೈಂಟಿಸ್ಟು ಜರ್ಮನ್ ರಿಸರ್ಚರ್ಸ್ ಎಲ್ಲ ಹೇಳ್ತಾ ಇದ್ದಾರೆ ನೋಡಿ ಈ ಥರ ಎಲ್ಲ ಇದೆಯಂತೆ ಸೊ ನೋಡೋಣ ಬನ್ನಿ ಮೇಲುಗಡೆಯಿಂದ ಏನೇನು ಕಾಣುತ್ತೆ ಅಂತ ಸೊ 5 ಫ್ಲೋರ್ ಹತ್ಕೊಂಡು ಬಂದಿದ್ದಕ್ಕೂ ಕೂಡ ನಮಗೆ ನೋಡೋಕೆ ಸ್ವಲ್ಪ ಸಿಕ್ತು ಆದರೆ ಏನಪ್ಪ ಮಿಸ್ಟ್ರಿ ಅಂದರೆ ರಿಸರ್ಚರ್ಸ್ ಹೇಳೋ ಪ್ರಕಾರ ಆಗಿನ ಕಾಲದ ಜನನೇ ಬರೆದಿದೆ ಹಂಗೆ ಪ್ರಿಸೈಸ್ ಆಗಿ ಬರೆದಿರ್ತಾರೆ ನೀವೇ ನೋಡಿ ನನಗೇನು ಕಾಣಿಸ್ತಾ ಇದೆ ಅಂದರೆ ಒಂಥರ ತಲೆ ಕಾಣಿಸ್ತಾ ಇದೆ 4-5 ಕಾಲು ಕಾಣಿಸ್ತಾ ಇದೆ ಕೈಯೆಲ್ಲ ಕಾಣಿಸ್ತಾ ಇದೆ ಏನಂತ ನೀವು ಇದಕ್ಕೆ ಅಲ್ಲಿ ಆಕ್ಚುಲಿ ರಿಸರ್ಚರ್ಸ್ ಏನು ಹೇಳ್ತಾರೆ ಗೊತ್ತಾ ಆಗಿನ ಕಾಲದ ಜನಗಳಿಗೆ ಇದು ನಾಲೆಜೇ ಇಲ್ವಂತೆ ಜಾಮೆಟ್ರಿಕಲ್ ಫಿಗರ್ಸ್ ಬಗ್ಗೆ ರೇಡಿಯಸ್ ಬಗ್ಗೆ ಎಲ್ಲ ಅಂತ ಇಷ್ಟೊಂದು ಕರೆಕ್ಟಾಗಿ ಅವ್ರು ಹೆಂಗೆ ಬರೆಯೋಕ್ಕೆ ಸಾಧ್ಯ ಸೊ ಇದು ಒಂದೇ ಅಲ್ಲ ಈ ಕಡೆ ತಿರುಗಿಸ್ತೀನಿ ನೋಡಿ ಈ ಕಡೆ ಒಂದಿದೆ ಸೊ ಹಿಂಗೆ ಹೋಗ್ತಾ ಇದ್ರೆ ಹಿಂಗೆ ಎಷ್ಟೊಂದು ಎಷ್ಟಿದೆ ಅಷ್ಟೇ ಜಾಮೆಟ್ರಿಕಲ್ ಫಿಗರ್ಸ್ 800 ಸ್ಟ್ರೈಟ್ ಲೈನ್ಸ್ ಇದೆಯಂತೆ 300 ಜಾಮೆಟ್ರಿಕಲ್ ಫಿಗರ್ಸ್ ಇದೆ ಆಮೇಲೆ ಸ್ಪೈಡರ್ಸ್ ಎಲ್ಲ ಅಲ್ಲ ಅವ್ರಿಗೆ ಹೆಂಗೆ ಬಂತು ಐಡಿಯಾ ಅಂತಲೇ ಗೊತ್ತಾ ಸ್ಪೈಡರ್ಸ್ ಹ್ಯೂಮನ್ಸ್ ಕ್ಯಾಟ್ಸ್ ಅನಿಮಲ್ಸ್ಗಳು ಎಲ್ಲ ಬರ್ದಿದಾರಂತೆ ಅವ್ರಿಗೆ ಹೆಂಗೆ ಇಷ್ಟೊಂದು ನಾಲೆಜ್ ಇರೋಕ್ಕೆ ಸಾಧ್ಯ ಅಂತ ಅದಕ್ಕೆ ರಿಸರ್ಚರ್ಸ್ ಹೇಳ್ತಾರೆ ಇದೆಲ್ಲ ಏಲಿಯನ್ಸ್ ಮಾಡಿರೋ ಕೆಲಸ ಅಂತ ಕೆಲವರು ಇದು ನಾಸ್ಗ ಕಮ್ಯುನಿಟಿ ಅವರು ಮಾಡಿರೋದು ಅಂತ ಹೇಳ್ತಾರೆ ಆದರೆ ನೀವು ಆ ಲೈನ್ಸ್ ನೋಡ್ತಾ ಇದ್ದೀರಲ್ಲ ಅದು ಇಷ್ಟೇ ಇರೋದು ಗುರು 15 ಸೆಂಟಿಮೀಟರು ಇಲ್ಲ ಅದು ಈ ಅಕ್ಕಪಕ್ಕ ಡೆಸರ್ಟ್ ಇದ್ರು ಮಣ್ಣುಗಳು ಏಂತಕ್ ಬಂದು ಇನ್ನೂ ಅದನ್ನು ಮುಚ್ಕೊಂಡಿಲ್ಲ ಅದು ಹೇಗಿರೋಕ್ಕೆ ಸಾಧ್ಯ ಬಿಕಾಸ್ ಅಕ್ಕಪಕ್ಕ ಎಲ್ಲ ರಿಸರ್ಚ್ ಮಾಡಿದಂತೆ ಮಣ್ಣುಗಳು ಬಂದು ಕಾಲಕ್ರಮೇಣ ಮುಚ್ಕೊಳ್ತಾ ಇರ್ತಾವಂತೆ ನೋಡಿ ಅಲ್ಲೆಲ್ಲ ಡೆಸರ್ಟು ನೋಡಿ ಹಿಂಗೆ ತೊಗಿಸ್ತೀನಿ ಫುಲ್ಲು ಡೆಸರ್ಟ್ ಅಲ್ವಾ ಇದು ಡೆಸರ್ಟ್ ಅಲ್ಲಿಂದ ಗಾಳಿ ಬಂದಾಗ ಮಣ್ಣುಗಳು ಬಂದು ಇವೆಲ್ಲ ಕವರ್ ಆಗುತ್ತಂತೆ ಆ ಸ್ಟ್ರಕ್ಚರ್ಸ್ಗಳು ಮಾತ್ರ ಜಾಮೆಟ್ರಿಕಲ್ ಫಿಗರ್ಸ್ ಮಾತ್ರ ಹಂಗೆ ಇದೆಯಂತೆ ಒಂದು ಕವರ್ ಆಗಿಲ್ವಂತೆ ಸೊ ಮನುಷ್ಯ ಮಾಡಿದರೆ ಈ ಥರ ಅಮಾನುಷ ಶಕ್ತಿ ಹೆಂಗಿರುತ್ತೆ ಇದಕ್ಕೆ ಅಂತ ಹೇಳ್ತಾ ಇದ್ದಾರೆ ಸೊ ನನಗಂತೂ ಐಡಿಯಾ ಬರ್ತಾ ಇಲ್ಲ ಸೊ ಇಲ್ಲೊಂದಿದೆ ನೋಡಿ ನನಗೆ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಾ ಸ್ಪೂನು ಫೋರ್ಕ್ ಎಲ್ಲ ಕಾಣಿಸ್ತಾ ಇದೆ ನನಗೆ ನಮ್ಮ ಇಮ್ಯಾಜಿನೇಷನ್ ಬಿಟ್ಟಿದ್ದು ನಾವೇನು ಇಮ್ಯಾಜಿನ್ ಮಾಡ್ಕೋತೀವೋ ಅದು ಇಲ್ಲಿ ನೋಡಿ ಅದೇ ನೋಡಿ ನೀವೇ ಹೊಸ ಮಣ್ಣು ಬಂದಾಗ ಅವೆಲ್ಲ ಮುಚ್ಕೊಬೇಕು ಅದೇಂತಕ್ಕೆ ಮುಚ್ಕೋತಾ ಅಲ್ಲ ರೀಸನ್ ಏನು ಎಷ್ಟೊಂದು ವರ್ಷಗಳಾದರೂ ಮುಚ್ಕೊಳಕ್ ಸಾಧ್ಯ ಇಲ್ಲ ಆಕ್ಚುಲಿ ಈಗ ರಿಸರ್ಚರ್ಸ್ ಹೇಳಿದ್ರಂತೆ ನೀವೇ ಬಂದಿವೆಲ್ಲ ಮಾಡ್ತೀರಾ ತಿರ್ಗಾ ತೋಡ್ತೀರಾ ಅಂತ ಆದರೆ ರಿಸರ್ಚರ್ಸ್ ಇಲ್ಲಿ ವರ್ಷಾನ್ಗಟ್ಲೆ ಇದ್ದು ನೋಡಿದ್ರಂತೆ ಒಂಚೂರು ಮಣ್ಣು ಮುಚ್ಕೊಂಡಿಲ್ವಂತೆ ಸೊ ಆಶಾ ನೀನು ಯಾವ್ದು ನಂಬ್ತೀಯ ಏಲಿಯನ್ಸ್ ನಂಬ್ತೀಯ ನಾಸ್ಗ ಕಮ್ಯುನಿಟಿ ನಂಬ್ತೀಯ ನಾನು ಏನು ನಂಬ್ತೀನಿ ಅನ್ನೋಕ್ಕಿಂತ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಫ್ಯಾಮಿಲಿ ಮೆಂಬರ್ಸ್ ಏನು ನಂಬ್ತಾರೆ ಅಂತ ಕೇಳಿಸ್ಕೊಳಕ್ ತುಂಬ ಇಷ್ಟಪಡ್ತೀವಿ ಸೊ ಕಮೆಂಟ್ ಸೆಕ್ಷನ್ ನಿಮ್ಮದೇ ನೀವು ರೈಟ್ ಬಿಲೋ ಮೆನ್ಷನ್ ಮಾಡಿ ಏನು ನಿಮಗೇನಿಸುತ್ತೆ ನೀವು ಏನಾರ ನಂಬ್ತೀರಾ ಅಂತ ಅದೇ ನೋಡೋದ ವಿಶೇಷತೆ ಎಂಥ ಅದ್ಭುತವಾದ ಜಾಗಕ್ಕೆ ನೀವು ಸ್ಕೂಲಲ್ಲಿ ಬುಕ್ಗಳಲ್ಲಿ ಓದಿದ್ರೆ ಇದ್ರ ಬಗ್ಗೆ ನಾಸ್ಕಾ ಲೈನ್ಸ್ ಬಗ್ಗೆ ನಾವು ಅದೇ ಜಾಗಕ್ಕೆ ನಿಮಗೆ ಕರ್ಕೊಂಬಂದು ನಮ್ಮ ಕಣ್ಣಾರೆ ನಮ್ಮ ಕಣ್ಣ ಮೂಲಕ ನಿಮ್ಮ ಕಣ್ಣಿಗೆ ತೋರಿಸ್ತಾ ಇದ್ದೀವಿ ಎಕ್ಸ್ಪೀರಿಯನ್ಸ್ ಮಾಡಿಸ್ತಾ ಇದ್ದೀವಿ ಸೊ ಒನ್ ಹಿಸ್ಟ್ರಿ ಪ್ರಕಾರ ಏನು ಹೇಳ್ತಾ ಇದ್ದಾರೆ ಅಂದರೆ ಇದನ್ನು ಇವರು ಜನನೇ ಮಾಡಿರೋದು ಅವರು ಸೆರೆಮನಿ ಮಾಡೋಕ್ಕೋಸ್ಕರ ಮಾಡಿರೋದು ಸೊ ಸೆರೆಮನಿಗೆ ಬಂದ್ಬಿಟ್ಟು ವಾಟರ್ ಮತ್ತು ಫರ್ಟಿಲಿಟಿಗೋಸ್ಕರ ಅವರು ಈ ಥರ ಸೆರೆಮನಿ ಮಾಡ್ತಾಯಿದ್ರು ಅಂತ ಹೇಳ್ತಾರೆ ಆಮೇಲೆ ಅವ್ರು ಹೇಗೆ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಅಂದರೆ ಆರ್ಕಿಯೋಲಜಿಸ್ಟು ಸ್ಟಿಕ್ಸ್ ಮತ್ತು ರೋಪ್ಸ್ನ ಯೂಸ್ ಮಾಡಿ ಇವರು ಈ ಥರ ನೋಡಿ
ಇಲ್ಲಿ ನೋಡ್ತಾ ಇದ್ದೀರಾ ನೀವು ಸ್ಟಿಕ್ಸ್ ನ ರೋಪ್ ಮತ್ತೆ ರೋಪ್ಸ್ ನ ಯೂಸ್ ಮಾಡಿ ಇವರ ತರ ಡ್ರಾ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಸೋ ಇದು ಒಂದು ಹಿಸ್ಟರಿ ಇವರು ಏನೇಳ ನಂಬ ಪ್ರಕಾರ ಆರ್ಕಿಯೋಲಜಿಸ್ಟ್ ಸೈಂಟಿಸ್ಟ್ ಎಲ್ಲ ನಂಬ ಪ್ರಕಾರ ಸೋ ಅವರು ಏನೇನೆಲ್ಲ ಡ್ರಾ ಮಾಡಿದ್ದಾರೆ ಅಂತ ನೋಡಿ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಇದಲ್ಲ ನೋಡಕ್ಕೆ ಸಾಧ್ಯ ಇಲ್ಲ ಈ ಚಾಪರ್ ಇಂದ ಮಾತ್ರ ಸಾಧ್ಯ ಅವರು ಹೇಳ ಪ್ರಕಾರ ಮಂಕಿ ಇದೆ ಫಿಶ್ ಇದೆ ಅಂತೆ ಫ್ಲವರ್ ಗಳಿದೆ ಅಂತೆ ಸೋ ಇದರ ಏನು ಫ್ಲೆಮಿಂಗೋನ ಏನು ಫ್ಲೆಮಿಂಗೋ ಎಲ್ಲ ಇದೆಯಂತೆ ಸೋ ಅವಾಗಿನ ಫ್ಲೆಮಿಂಗೋ ಅಂತ ಬಂತು ನನಗೆಂತು ಗೊತ್ತಿಲ್ಲ ಇವರು ಹೇಳ ಪ್ರಕಾರ ಇದು ನಾಸ್ಕ ಬಂದ್ಬಿಟ್ಟು ಪ್ರೀ ಹಿಸ್ಟಾರಿಕಲ್ ಟೈಮ್ಸ್ ಇಂದ ಇದೆ ಮತ್ತೆ ಇದು ಒನ್ ಆಫ್ ದಿ ವಂಡರ್ ಅಂತ ಹೇಳ್ತಾರೆ ಇದು ಆರ್ಕಿಯೋಲಾಜಿಕಲ್ ಲ್ಯಾಂಡ್ಸ್ಕೇಪ್ ವಂಡರ್ ಅಂತ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಸೋ ನೋಡಿದ್ರಲ್ಲ ನಾಸ್ಕ ಕಮ್ಯುನಿಟಿ ಲೈನ್ಸ್ ಒಂದು ವಿಚಿತ್ರವಾದ ಜಾಗಕ್ಕೆ ನಿಮಗೆ ಕರ್ಕೊಂಡು ಬಂದಿದ್ದೀವಿ ನಮಗಂತೂ ತುಂಬ ಸಂತೋಷ ಆಯಿತು ನಮ್ಮ ಕನ್ನಡಿಗರನ್ನೇ ಇಂಥ ವಿಚಿತ್ರವಾದ ಜಾಗಕ್ಕೆ ಕರ್ಕೊಂಡು ಬಂದಿರೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನಮ್ಮ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಇಂಥ ಅಮೋಘವಾಗಿ ನೀವು ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಇಷ್ಟಿಲ್ ಹೋಗಿರೋ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀವಿ ದ ನಾಸ್ಗಾ ಲೈನ್ ಏಲಿಯನ್ಸ ನಾಸಾ ಕಮ್ಯುನಿಟಿ ಅವರ ಯಾರು ಈ ಜಾಮೆಟ್ರಿಕಲ್ ಫಿಗರ್ಸ್ನ ಡ್ರಾ ಮಾಡಿರೋದು ಇಷ್ಟು ಪ್ರಿಸೈಸ್ ಆಗಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾತ್ರ ಮಾಡೋದನ್ನ ಮರಿಬೇಡಿ. See you in our next video. Until then, take care. Bye-bye. See you.